ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದೇನ್ ಕೇಳೋಣ. ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ತರುವ ಉದ್ದೇಶದಿಂದಲೇ ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ದೇ ಅದು, ಅದರಲ್ಲಿ ಯಾರಿಗೂ ಲಾಭ ಇಲ್ಲ ಅಂದ್ರೆ ಈ ಪತ್ರಿಕೆ ವಿಚಾರದಲ್ಲಿ. ಕಂಪನಿ ಕಾಯ್ದೆ ಪ್ರಕಾರ ಇದು ಯಾರಿಗೂ ಹೋಗಲ್ಲ, ಇದರ ಲಾಭ ಅನ್ನೋದು ಯಾರಿಗೂ ಇಲ್ಲ. ಸಾವಿರಾರು ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟೋಗಿದ್ವ ನಾವೇನೋ ಅಂತ ಕೇಳಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸರ್, ಇವತ್ತು ಎರಡನೇ ದಿನ ವಿಚಾರಣೆಗೆ ಹಾಜರಾಗಿದ್ದಾರೆ, ಎಷ್ಟು ದಿನ ಈ ಪ್ರತಿಭಟನೆಗಳು ನಡೆಯುತ್ತೆ ವಿಚಾರಣೆ? ನೋಡಿ, ನಮ್ಮ ಪ್ರತಿಭಟನೆ ಬರೀ ರಾಹುಲ್ ಗಾಂಧಿ ಅವರಿಗೆ ನೀವು ಯಾಕೆ ಇಡಿಗೆ ಒಯ್ತಾ ಇದ್ರಿ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ರಿ, ಇದ್ರ ಬಗ್ಗೆ ಇಲ್ಲ. ಈ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಕಂಪನಿ ಏನಿದೆ, ಇದು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು 1938 ಸ್ಥಾಪನೆ ಮಾಡಿದ್ದು. ಯಾವ ಉದ್ದೇಶದಿಂದ? ದೇಶ ಸ್ವಾತಂತ್ರ್ಯ ಮಾಡಬೇಕು ಮತ್ತು ಇದು ಫ್ರೀಡಮ್ ಫೈಟರ್ಗಳಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ಹುಮ್ಮಸ್ಸು ತುಂಬಕ್ಕೆ, ದೇಶಭಕ್ತಿಯನ್ನು ಅವ್ರ ಬಳಿ ಮೂಡಿಸೋಕ್ಕೆ ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಇಸ್ಕೊಡೋಕ್ಕೆ ಮಾಡಿದಂಥ ಸಂಸ್ಥೆ. 2008 ಚೀಣಾಗಿ ಅದಕ್ಕೆ ಹೆಂಗೆ ಅನೇಕ ಪೇಪರ್ಗಳು ನಿಮಗೆಲ್ಲ ಗೊತ್ತಿದೆ, ಟಿವಿಗಳು ಗೊತ್ತಿವೆ. ಫೈನಾನ್ಸಿಯಲಿ ಟ್ರಬಲ್ ಇದ್ದಾಗ, ತೊಂದರೆ ಇದ್ದಾಗ ಅವ್ರೇನು ಮಾಡ್ತಾರೆ, ಇಲ್ಲ ಕ್ಲೋಸ್ ಮಾಡ್ತಾರೆ, ಇಲ್ಲ ಸಾಲ ಪಡಿತಾರೆ, ಇಲ್ಲ ಬ್ಯಾಂಕ್ ಲೋನ್ ತಗೋತಾರೆ, ಈ ಕೆಲಸ ಮಾಡ್ತಾರೆ. ಹಾಗೆ 2008 ಇದು ಯಾವಾಗ ತೊಂದರೆಗೆ ಒಳಪಡ್ತು ಆವಾಗ ಇದು 90 ಕೋಟಿ ರೂಪಾಯಿ ಸಾಲವನ್ನು ಪಡ್ಕೊಂಡು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಏನು ತೊಗೊಂಡಿದ್ರು, ಗ್ರ್ಯಾಚ್ಯುಟಿ ಕೊಡಬೇಕಾಗಿತ್ತು, ಪ್ರಾವಿಡೆಂಟ್ ಫಂಡ್ ಕೊಡಬೇಕಾಗಿತ್ತು, ಇವೆಲ್ಲ ಕೊಡೋಕ್ಕೋಸ್ಕರ ಆ ಹಣವನ್ನು ಉಪಯೋಗ ಮಾಡಿದೆ. ದುರುಪಯೋಗ ಏನಾಯಿತು? ಒಂದು. ಎರಡನೇದು, ಇನ್ನೊಂದು ಕಂಪ್ನಿ ಮಾಡಿದ್ರೆ ಇವ್ರಿಗೇನು ತೊಂದರೆ? ಅನೇಕ ಜನ ಇಡೀ ದೇಶದಾಗ ಎಷ್ಟು ಕಂಪ್ನಿಗಳಿವೆ, ಎಷ್ಟು ಜನ ಫಾರ್ಮ್ ಮಾಡಿದ್ದಾರೆ, ಏನು ಅವ್ರು 100 ಕೋಟಿ ಒಮ್ಮೆ ಹ್ಯಾಕ್ ಮಾಡ್ತಾರ? ಇವರೇನು 1000 ಕೋಟಿ ತಗೊಂಡು ಈ ದೇಶದಿಂದ ಓಡ್ ಹೋಗಿದ್ದಾರೆ ಅವ್ರ ಫ್ರೆಂಡ್ಸ್ ಇವರೆಲ್ಲರೂ ಈಗ ಅದಾನಿ ಏನಿದ್ದ ಮೊದಲ ಒಂದು 20 ವರ್ಷ ನಿಂದ ಏನಿದ್ದ ಹೇಳಿ, ಇವತ್ತೇನಿದ್ದಾರೆ ಯಾಕೆ? ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬೆಂಬಲ ಮಾಡ್ತಾ ಇದ್ದಾರೆ. ಈವನ್ ಶ್ರೀಲಂಕಾದಲ್ಲಿಯೂ ಕೂಡ ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರೇ ನಮ್ಗೆ ಹೇಳಿದ್ದಾರೆ. ಈಗ ಆರೋಪ ಇರೋದು 90 ಕೋಟಿ ರೂಪಾಯಿ ಸಾಲ ಕೊಟ್ಟು 2000 ಕೋಟಿ ಆಸ್ತಿ ಇರುವಂತ ನ್ಯಾಷನಲ್ ಎರಾರ್ಡ್ನ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಡಿದೆ. ದಟ್ ಈಸ್ ಅದಕ್ಕೆ ನಿಮ್ಗೆ ಕಾಂಗ್ರೆಸ್ದೇ, ಅದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ಆ ಕಂಪನಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು. ಅದರಲ್ಲಿ ಯಾರಿಗೂ ಪ್ರಾಫಿಟ್ ಬರೋದಿಲ್ಲ, ಆ ಕಂಪ್ನಿದಾಗ ಯಾರೂ ಸ್ಯಾಲ್ರಿ ತೊಗೊಳ್ಳೋದಿಲ್ಲ, ಆ ಕಂಪ್ನಿಯಿಂದ ಒಂದು ಪೈಸಾನು ಕೂಡ ಟ್ರಾವೆಲ್ ನಿಮಗೆ ಸಿಗೋದಿಲ್ಲ. ನಾನು ಕೂಡ ಆ ಕಂಪ್ನಿ ಡೈರೆಕ್ಟರ್ ಇದ್ದೀನಿ, ಎರಡೂ ಕಂಪ್ನಿದು. ಇದ್ದರೂ ಕೂಡ ನಮಗೆ ಅದರಿಂದ ಯಾವ ಪ್ರಾಫಿಟ್ಟು ಕೂಡ ಸಿಗಲ್ಲ, ಅವರಿಗೂ ಸಿಗಲ್ಲ. ಇದು ಸುಮ್ಮನೆ ಇವರೆಲ್ಲ ಹಿಂಗೆ ಫಾಲ್ಸ್ ನ್ಯೂಸ್ ಕೊಡೋದು, ತಪ್ಪು ಹೇಳಿಕೆಗಳು ಕೊಡೋದು, ಜನರಿಗೆ ತಪ್ಪು ದಿಕ್ಕಿನಲ್ಲಿ ಅವ್ರಿಗೆ ಒಯ್ಯೋದು, ಈ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ 2000 ಕೋಟಿ ಪ್ರಾಪರ್ಟಿ ಎಲ್ಲಿ ಹೋಗ್ತದೆ? ಈ ಕಂಪ್ನಿ ಆ್ಯಕ್ಟ್ ಪ್ರಕಾರ ಅವ್ರು ಯಾರಿಗೂ ವ್ಯಕ್ತಿಗೆ ಹೋಗೋದಿಲ್ಲ, ಕಂಪ್ನಿಯಲ್ಲೇ ಇರ್ತದೆ, ಯಾವ ಸಂಸ್ಥೆ ಮಾಡಿದಾರೋ ಅದರಲ್ಲಿರ್ತದೆ. ಇದು ಪರ್ಪಸ್ಲಿ ಗೊತ್ತಿದ್ದು ಕೂಡ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ವಿಚಾರಣೆ ಕರೆದಿದ್ರು ಈ ಹಿಂದೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ಯಾ ಇಡಿ ಅಂತ? ನಾ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಿಂತಲೂ ಈ ಪಕ್ಷಕ್ಕೆ, ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ, ಸೋನಿಯಾ ಗಾಂಧೀಜಿ ಅವರ ನಾಯಕತ್ವಕ್ಕೆ ಒಂದು ಕಲಂಕ ಹಚ್ಚಬೇಕು ಅನ್ನತಕ್ಕಂಥದ್ದು.